ನೀನು ಸುಮ್ಮನೆ ಯೋಚಿಸಬೇಡ. ಬುದ್ಧಿಗೆ ಕಷ್ಟ ಕೊಡುವುದು ಸರಿಯಲ್ಲ. ವಸ್ತುಗಳನ್ನು ಸ್ಥಳಾಂತರಿಸಿ ದಣಿವಾಯಿತೆ? ನಿಜ, ನಾನು ನಿನ್ನ ವಸ್ತುಗಳನ್ನು ಎತ್ತಿಕೊಳ್ಳುತ್ತಿದ್ದೆ. ಆದರೆ ನರ್ಮದಾ ನದಿಯ ಪರಿಕ್ರಮಣವನ್ನು ಮುಗಿಸಿ ಬಂದಿರುವ ನೀನು ಇಷ್ಟು ಅಂತರದಲ್ಲಿರುವಾಗ ಮಾತನಾಡುವುದು ಸರಿಯಿಲ್ಲವೆಂದು ಸುಮ್ಮನಾದೆ. ಆದರೆ ಮಿತ್ರನೆಂದು ವಸ್ತುಗಳನ್ನು ತೆಗೆದುಕೊಂಡೆವು. ಇದಕ್ಕಿಂತ ಹೆಚ್ಚು ಮಿತ್ರತ್ವ ಏಕೆ ಬೇಕು? ಏನು ಯೋಚನೆ ಮಾಡುತ್ತಿರುವೆ? ಗುರುದೇವರ ಮಾತುಗಳ ಬಗ್ಗೆಯೇ? ನಿಧಾನವಾಗಿ ನೋಡುವೆಯಂತೆ. ಗುರುಗಳು ಆ ವಿನಾಯಕನೊಂದಿಗೆ ಎಷ್ಟು ಆದರದಿಂದ ನಮ್ರತೆಯಿಂದ ನಡೆದುಕೊಳ್ಳುವರು ಎಂದು. ಈಗ ಕೇವಲ ನಿನಗೆ ಅವನೊಂದಿಗಿರಲು ಅನುಮತಿ ನೀಡಿಲ್ಲ, ಇಲ್ಲಿ ಬೇರೆ ಯಾರಿಗೂ ಅವನೊಂದಿಗೆ ಮಾತನಾಡಲು ಬಿಡುತ್ತಿಲ್ಲ. ಅವನು ಒಬ್ಬನೇ ಇರುವುದೇನು? ರಾತ್ರಿಯೆಲ್ಲ ಮನಬಂದಂತೆ ಸುತ್ತುವುದೇನು? ವಿಶೇಷ ಅತಿಥಿ ಅಂದಾಕ್ಷಣ ಈ ಆಶ್ರಮದ ಅಧಿಪತಿ ಎಂಬಂತೆ ನಡೆದುಕೊಳ್ಳುತ್ತಾನೆ.